ಅಂಕ್ಲಿ ಗ್ರಾಮದಿಂದ ರಾಯಬಾಗ್ ಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವ ನಸ್ಲಾಪುರ್ ಸೇತುವೆ ಸಂಪೂರ್ಣ ಜಲಾವೃತ. ಜನರನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಲು ಚುಕ್ಕೋಡಿಯ ಮಾಜಿ ಸಂಸದರಾದ ಪ್ರಕಾಶ್ ಹುಕ್ಕೇರಿ ನೇತೃತ್ವದ ಅನ್ನಪೂರ್ಣೇಶ್ವರಿ ಫೌಂಡೇಶನ್ ವತಿಯಿಂದ ಬೋಟ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಮಾಜಿ ಸಂಸದರಾದ ಪ್ರಕಾಶ್ ಹುಕ್ಕೇರಿ ನೇತೃತ್ವದ ಅನ್ನಪೂರ್ಣೇಶ್ವರಿ ಫೌಂಡೇಶನ್ ವತಿಯಿಂದ ಬೋಟ್ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಇದನ್ನು ಕೆಎಲ್ಇ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಕೋರೆಯವರ ಸಹಕಾರದೊಂದಿಗೆ ಬೋಟ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಇಂದು ಬೆಳಗ್ಗೆ ಬೋಟ್ಗೆ ಅಂಕ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುರೇಶ್ ಪಾಟೀಲ್ ಪೂಜೆ ಸಲ್ಲಿಸುವುದರ ಮುಖಾಂತರ ಚಾಲನೆ ನೀಡಿದರು. ಈಗಾಗಲೇ ಅಂಕ್ಲಿ ಗ್ರಾಮದ ಸುತ್ತಲೂ ಕೃಷ್ಣೆಯು ಆವರಿಸಿ ಅಕ್ಷರಶಃ ಅಂಕ್ಲಿ ನಡುಗಡ್ಡೆಯಾಗಿದೆ. ಈ ಕುರಿತು ಒಂದು ವರದಿ. ಪ್ರತಿ ವರ್ಷದಂತನೂ ಇಲ್ಲಿಯ ಜನತೆಗೆ ಬಹಳ ಸಂಕಷ್ಟಕ್ಕೆ ಗುರಿ ಮಾಡಿದೆ. ಈ ಅಂತ ಒಂದು ಸಂದರ್ಭದಲ್ಲಿ ಮಾನ್ಯ ಪ್ರಭಾಕರ್ ಕೋರೆ ಹಾಗೂ ಅನ್ನಪೂರ್ಣೇಶ್ವರಿ ಸಂಸ್ಥೆ ವತಿಯಿಂದ, ಅಂದರೆ ಮಾಜಿ ಪ್ರಕಾಶ್ ಹುಕ್ಕೇರಿಯವರು ಮತ್ತು ಪ್ರಭಾಕರ್ ಕೋರೆಯವರು, ಅಂಕ್ಲಿ ನಸ್ಲಾಪುರ್ ಮಧ್ಯೆ ಜನರಿಗೆ ಇದಾಗಲು ಅನುಕೂಲ ಆಗಲಿ ಅಂತೇಳಿ ಬೋಟ್ ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೆ ನಾನು ಈ ಎಲ್ಲ ಸಂತ್ರಸ್ತರ ವತಿಯಿಂದ ಧನ್ಯವಾದಗಳನ್ನು ಹೇಳುತ್ತೇನೆ. ಹಲೋ, ಏನಿದೆ ಎಲ್ಲಿ ಹನುಮಾಲಿ ಅಂತ.